ನಮಸ್ಕಾರ. ಇನ್ನು ಹಾಡಿನ ಬಗ್ಗೆ ಹೇಳೋದಾದ್ರೆ ಮೇನಕಾ ಅವರು ಅಫ್ಕೋರ್ಸ್ ಅದರ ಲ್ಯಾಕ್ ಮಾಡಿರುವಂತ ಲಾಸ್ಯ ನಾಗರಾಜ್ ಅವರು. ಸೊ ಅದಕ್ಕೂ ಮೊದಲು ಈ ಸಾಂಗ್ ರೆಗ್ಯುಲರ್ ಐಟಮ್ ಸಾಂಗ್ ತರನೇ ಪ್ಲಾನ್ ಮಾಡ್ಕೊಂಡು ನಾನು ಶುರು ಮಾಡಿದ್ದು. ಅವಾಗ ನಮ್ಮ ಶ್ರೀಧರ್ ಸರ್ ಹೇಳಿದ್ರು ಈ ಥರ ನೈಟಿ ಮೇಲೆ ಒಂದು ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಅವಾಗ ನನಗೆ ಅನಿಸಿದ್ದು ಒಂದೇ, ಹೌದಲ್ವಾ, ಅಂದರೆ ನಾವು ಲುಂಗಿ ಮೇಲೆ ಸಾಂಗ್ ನೋಡಿದ್ದೀವಿ, ಸೀರೆ ಮೇಲೆ ಸಾಂಗ್ ಇದೆ. ಸೊ ಆ ಲುಂಗಿ ಸೀರೆ ಶರ್ಟು ಜೀನ್ಸು ಇವೆಲ್ಲರ ನಡುವೆ ನೈಟಿ ಅನ್ನೋದೊಂದು ಪಾಪ ಶೋಷಣೆಗೊಳಗಾಗ್ತಿರ್ಲಿಲ್ಲ ಅಂತ ಅನಿಸಿ, ಇಲ್ಲ ಸರ್ ನೈಟಿ ಮೇಲೆ ಒಂದು ಸಾಂಗ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ, ಪ್ರತಿ ಮನೆಗೂ ರೀಚ್ ಆಗುತ್ತೆ ಅಂತ ಹೇಳಿ ನೈಟಿ ಮೇಲೆ ಆಮೇಲೆ ಲಿರಿಕ್ಸ್ ಬರ್ತಿದ್ದು. ಶ್ರೀಧರ್ ಸಂಗ್ರಹ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ, ಯಾಕಂದರೆ ನಂಬಿ ನನಗೆ ಅದರ ಹತ್ರ ಬರ್ಸಿದ್ರು ಇದನ್ನು. ಹಾಗೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಅಜಯ್ ಸರ್ಗೆ ಎಲ್ಲರಿಗೂ ತುಂಬರುವುದರಿಂದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೃಷ್ಣ ಟಾಕೀಸ್, ನನಗೆ ಸುದ್ದಿ ಬಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತ. ನಾನು ಒಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಒಂದು ಹಾರರ್ ಜೊತೆ ಒಂದು ಲವ್ ಆಗಿರ್ಬೋದು, ಕಾಮಿಡಿ, ಇದೆಲ್ಲ ಒಂದು ಮಿಶ್ರಿತ ಆಗಿರುವಂಥ ಒಂದು ಸಿನಿಮಾ. ಅಫ್ಕೋರ್ಸ್ ಕೊರೋನಾ ಇದೆ, ಎಲ್ಲ ಇದೆ, ಬಟ್ ನಮಗೆ ಮನೋರಂಜನೆಯ ಒಂದು ಹಸಿವು ಕೂಡ ಇದೆ. ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯ ಅಷ್ಟೇ ಮನೋರಂಜನೆ ಕೂಡ ಮುಖ್ಯ. ಸ್ಟೇಡಿಯಂಗಳಲ್ಲಿ ನಾವು ಟಿವಿಯಲ್ಲಿ ಎಷ್ಟೇ ಕ್ರಿಕೆಟ್ ಮ್ಯಾಚ್ ನೋಡಿದ್ರು ಸ್ಟೇಡಿಯಂನ ನೋಡುವ ಮಜಾ ಬೇರೆ. ಸೊ ಹಾಗಾಗಿ ಥಿಯೇಟರ್ಗೆ ಬಂದು ಕೃಷ್ಣ ಟಾಕೀಸ್ ಸಿನಿಮಾನ ಟಾಕೀಸಲ್ಲೇ ನೋಡಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದ. ಕೃಷ್ಣ ಟಾಕೀಸ್ಗೆ ನಿಮ್ಮ ಲಿರಿಕ್ಸ್ ಕಿಕ್ ಕೊಡ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಕಲೆಗೆ, ಪ್ರತಿಭೆಗೆ ಎರಡು ಥೀಮ್ ಸಾಂಗ್ ಕೂಡ ನೀವೇ ಬರ್ತಿದ್ದೀರಾ, ಅದು ಕೂಡ ಅದ್ಭುತವಾಗಿ ಬಂದಿದೆ. ಓಕೆ, ಎನಿವೇ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಿಂಗರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್.